ಅವ್ರ ಹೆಂಡತಿ ಏನಾಗ್ಬೇಕಲ್ಲ ಈಗ ನಿಮ್ಗೆ? ಅಲ್ಲಿಗೆ ಮಂಡ್ಯ ಸೊಸೆ ತಾನೆ ಅವರು. ಇದನ್ನೊಂದು ಪ್ರಶ್ನೆ ಅಂತ ಎಲ್ರು ಕೇಳ್ತಾ ಇದಾರೆ, ಅದಕ್ಕೆ ಎಲ್ರು ಟಿವಿ ನನ್ನೂ ಬಂದು ಕೇಳ್ತಾ ಇದಾರಪ್ಪ, ನಾನು ಅದಕ್ಕೇನು ಉತ್ತರ ಕೊಡೋದು ಗೊತ್ತಾಗ್ತಾ ಇಲ್ಲ. ಒಂದೇ ಒಂದು ಹೇಳ್ತೀನಿ, ಹೆಣ್ಣು ಮಕ್ಕಳು ಬೇರೆಯವ್ರಿಗೆ ಎಲ್ಲ ಬಯೋದು ಬೇಡ ಇರಪ್ಪ, ಹೆಣ್ಣು ಮಕ್ಕಳು ಇದಕ್ಕೆ ಉತ್ತರ ಕೊಡಬೇಕು. ನಾನೊಂದು ಹೇಳ್ತೀನಿ, ಇವತ್ತು ಇಂಥ ಸಂದರ್ಭದಲ್ಲಿ ಅವ್ರ ಯಜಮಾನರು ಇಲ್ಲ, ಗಂಡ ತೀರ ಹೋಗಿದ್ದಾರೆ, ಮನೇಲಿ ಕುತ್ಕೊಂಡ್ಬಿಡ್ಬೇಕು ಅವರು. ಅವರೇ ಸೇರ್ತು ಬೇಡ ಇರಪ್ಪ, ಗಂಡ್ ಮಕ್ಕಳಾಗೆ ನಾನೇ ನಾವೇ ರಚಿಸಬೇಕಾಗಿರೋ ವಿಷಯ ಏನು, ಶಕ್ತಿ ತುಂಬಬೇಕು. ಏನು ಈಗ ಅಂಬರೀಷ್ ಅಣ್ಣ ಕೊಡುಗೆ ಏನು ಅಂತ ಕೇಳೋ ಒಂದು ಇದಕ್ಕೆ ನಾನೊಂದು ಉತ್ತರ ಕೊಡ್ತೀನಿ. ಬೆಳಗ್ಗೆಯಿಂದ ನಾನು ಸುಮಾರು ಹಳ್ಳಿಗಳಿಗೆ ಹೋಗಿ ಬಂದೆ, ಗೊತ್ತಾಗುತ್ತೆ ಜನಗಳ ಮನಸ್ಸಲ್ಲಿ ಅಂಬರೀಷ್ ಅಣ್ಣ ಅಂದ್ರೆ ಏನು, ಎಷ್ಟು ಬಾಂಧವ್ಯ ಇಟ್ಕೊಂಡಿದ್ದಾರೆ, ಅಲ್ಲಲ್ಲಲ್ಲ ಅವ್ರು ಮಾಡಿರೋ ಕೆಲಸಗಳನ್ನು ಜನ ಇನ್ನೂ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಇವಾಗ ನೀವೆಲ್ಲರೂ ತೋರಿಸ್ಬೇಕು, ಬೇರೆ ಯಾರಿಗೂ ನಾನು ಕೆಟ್ಟದ್ ಬಯಸಲ್ಲ, ತುಂಬಾ ಕೊಟ್ಟಿದ್ದೀರಾ ಎಲ್ರಿಗೂ, ಎಲ್ರಿಗೂ ಅವಕಾಶಗಳು ಕೊಟ್ಟಿದ್ದೀರಾ. ಅವರವ್ರು ಕೊಟ್ಟಿರೋ ಅವಕಾಶಕ್ಕೆ ಅವರವ್ರು ಪಡ್ಕೊಂಡಿರೋ ನಿಮ್ಮ ಹತ್ರ ಪಡ್ಕೊಂಡಿರೋ ಋಣ ತೀರಿಸ್ಲಿ, ಆ ಕೆಲಸಗಳು ಅವ್ರು ಮಾಡ್ಲಿ, ಬಟ್ ಸುಮಲತ ಅವ್ರಿಗೂ ನೀವು ಒಂದು ಅವಕಾಶ ಕೊಡಬೇಕು. ನಿಮ್ಮ ಊರಿನ ಸೊಸೆ ಅವ್ರನ್ನ ಗೆಲ್ಲಿಸಿ ನೀವು ಡೆಲ್ಲಿ ಕಳಿಸ್ಬೇಕು, ಅಲ್ಲಿ ಅವರು ಆ ಒಂದು ಅವ್ರಿಗಿರೋ ವಿದ್ಯೆ ಅವ್ರಿಗಿರೋ ಇದನ್ನ ಇನ್ನೂ